ಹಲೋ ಹಲೋ ಅಣ್ಣ ಅಣ್ಣ ಏನಿಲ್ಲ ನಾನು ನಿಮ್ ಅಣ್ಣ ನನ್ನ ಹೆಸರು ಕಾರ್ತಿಕ್ ಅಂತ ಹೇಳಿ ಶಿವಮೊಗ್ಗದಿಂದ ಒಂದು ನನಗೆ ಎರಡ್ ಕಡೆ ಅಂದ್ರೆ ಒಂದ್ ಕಡೆ ಅಧ್ಯಾತ್ಮದ ಕಡೆ ಹೋಗೋದು ಅಥವಾ ಸಾಂಸಾರದ ಕಡೆ ಹೋಗೋದು ಒಂದು ಗೊತ್ತಾಗಲ್ಲ ನನಗೆ ಒಂದು ಆಸೆ ಒಂದು ಇದ್ರ ಕಡೆ ಹೋಗೋದೇನೋ ಅಂತ ಮನೆಯಲ್ಲಿ ಸ್ವಲ್ಪ ಮತ್ತೆ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ ಅವ್ರು ತುಂಬಾ ಕಷ್ಟದಲ್ಲಿ ನಾವು ಅದಕ್ಕೆ ನನಗೆ ಈಗ ಆಧ್ಯಾತ್ಮದ ಕಡೆ ಹೋದ್ರೆ ಅವ್ರಿಗೆ ನಾನು ಮೋಸ ಆಗುತ್ತೆ ಅಕಸ್ಮಾತ್ ನಾನು ಏನಾದ್ರು ನ್ಯಾಯ ಕೊಟ್ಟು ಹೋಗ್ದೆ ಆದ್ರೆ ನನಗೆ ಮನಲ್ಲಿ ಒಂತರ ಇದಾಗತ್ತೆ ಅಂತ ಒಂದ್ ಫೋನ್ ಮಾಡ್ದೆ ಇಲ್ಲ ಹಾಗಾಗಿ ಆಧ್ಯಾತ್ಮಿಕಕ್ಕೆ ಕಡೆನೆ ಇಲ್ಲ ಹ ಆಧ್ಯಾತ್ಮಿಕಕ್ಕೆ ರಸ್ತೆನೆ ಇಲ್ಲ ಅದ್ರಲ್ಲಿ ನೀನ್ ಹಿಂಗ ಹೋಗ್ತೀಯ ಕತ್ತೆ ನೀನು ಹೋಗ್ಲಾರೆ ನೀನ್ ಕತ್ತೆ ಕಾಯೋಗು ಸರಿ ಹೋಗ್ಬಿಡ್ತೀಯ ಅಧ್ಯಾತ್ಮ ಕಲ್ಸತ್ತೆ ತಲೆ ಕೆಟ್ಟಿದೆ ನಿನಗೆ ತಂದೆ ತಾಯಿಗಿಂತ ದೊಡ್ಡ ಅಧ್ಯಾತ್ಮ ಇದೇ ಪೆದ್ದ ಇದ್ರೆ ನೋಡಿ ಇಲ್ಲಿಂದ ಕಾಲ್ ಮುರಿಬೇಕು ಕತ್ತೆ ಏನ್ ದೊಡ್ಡ ಇವನು ಅಧ್ಯಾತ್ಮೇಲೆ ಅಧ್ಯಾತ್ಮದ ಅರ್ಥನೇ ಗೊತ್ತಿಲ್ಲ ಆಧ್ಯಾತ್ಮ ತಂದೆ ತಾಯಿಗಿಂತ ದೊಡ್ಡ ಆಧ್ಯಾತ್ಮ ಇದೇನೋ ಹೌದಾ ಹೂ ಅಸಹ್ಯ ಆಗತ್ತೆ ನಿನ್ನಂತ ಮಕ್ಕಳು ಹೇಳಿ ಮಕ್ಕಳು ತಂದೆ ತಾಯಿ ಸಾಲ ಮಾಡಿದ್ರೆ ಹೇಳಿ ನೀವ್ ತಪ್ಪು ಮಾಡಿದ್ರಿ ಆಸ್ತಿ ಮಾಡ್ಲಿಲ್ಲ ಒಪ್ಕೋತೀನಿ ಸಾಲ ಮಾಡ್ಬಿಡಿ ನನಗ್ ತಿರ್ಸಕಾಲ ನಿಮ್ಮ ಅನ್ನ ತಿನ್ನಿಸ್ತೀನಿ ನಾನು ನಿಮ್ಗೆ ಅನ್ನ ಕೊಡ್ತೀನಿ ಇರೋಕಿ ಸ್ಥಳ ಕೊಡ್ತೀನಿ ನಿಮ್ಮನ್ನ ಗಾಳಿ ಬೀಸ್ತೀನಿ ಕಾಲು ಉತ್ತೀನಿ ಸಾಲಗಳು ಯಾಕೆ ಮಾಡಿದ್ರಿ ನೀವು ಸಾಲ್ ಮಾಡ್ಬೇಡಿ ಸಂಬಂಧ ಇಲ್ಲ ನನಗೆ ಸಂಬಂಧ ಇರೋದು ನಿಮ್ಮ ಸೇವೆ ಮಾಡೋದಷ್ಟೇ ಅಂತ ಹೇಳಿ ಅವ್ರನು ಗದ್ರಿ ಅವ್ರು ಅಂತದೇನ್ ಸಾಲ ಇದ್ರೆ ಅವ್ರ ಸೇವೆ ಮಾಡ್ಕೊಂಡು ಬಿಡು ಅದಕ್ಕಿಂತ ದೊಡ್ಡ ಇಲ್ಲ ಇಲ್ಲೂ ಹೇಳಿ ತನ್ನದ್ ಕ್ವಶನ್ಸ್ ಕೇಳ್ತಾರೆ ತಲೆ ತಿಂತಾರೆ ಎಷ್ಟ್ ಸಲ ಫೋನ್ ಮಾಡೋದು ಇಪ್ಪತ್ತೈದು ಮಿಸ್ ಕಾಲ್ಸ್ ಮೇಲಿದೆ ನಿಂದು ಕ್ಷಮಿಸ್ಬಿಡಿ ನನಗೆ ಕ್ಷಮಿಸೋದಂತ ನೀನು ನೀನ್ ಆಧ್ಯಾತ್ಮಿಕ ಕಡೆ ಹೋದ್ರೆ ದೇವ್ರಿಗೆ ಪಾದ ಕೆರೆದು ಕೆರೆದು ರಕ್ತ ಬರ್ಸ್ಬಿಡ್ತೀಯಾ ಅಂತ ಪಾಪಿಷ್ಟ ನೀನು ಇಲ್ಲ ಕೂಡ ಬೇಡ ಅನ್ಬಿಡ್ತಾರೆ ಈ ರೀತಿ ಇರಿಟೇಷನ್ ಇರಬಾರ್ದು ನಿಮ್ ತಂದೆ ತಾಯಿ ಕಡೆಗೆ ಬೇಜಾರಾಗಿ ನಿನ್ನಿಂದ ಹೋಗ ನೀನು ಅಧ್ಯಾತ್ಮಕ್ಕೆ ನಾವ್ ಹೆಂಗೋ ಬದುಕೋತೀವಿ ಅಂತಾರೆ ಅಂತ ಕ್ಯಾರೆಕ್ಟರ್ ನಿಂದು ಸೇ ಚೇಂಜ್ ಆಗೋ ಏ ಸ್ವಾಭಿಮಾನದಿಂದ ಬದುಕೋ ಹ್ಮ್ ಅಧ್ಯಾತ್ಮದಲ್ಲಿ ಯಾವ ಅಧ್ಯಾತ್ಮ ಅವ್ರ ಹತ್ರ ಗೊತ್ತಿಲ್ಲ ಅಧ್ಯಾತ್ಮ ಅಂದ್ರೇನ ಅಂದ್ರೆ ಅಧ್ಯಾತ್ಮ ನನಗೂ ಗೊತ್ತಿಲ್ಲ ಆಧ್ಯಾತ್ಮಿನ ಕೇಳು ಅವರ ಬಂದು ಅಧ್ಯಾತ್ಮ ಕೇಳಿದೆ ನೀನು ಈ ಕೊಚ್ಚೇಲಿ ಈ ಇರುವಂತ ಈ ಕೊಚ್ಚೆ ಹುಳುಗಳು ಹೆಣ್ಣು ನಿಂದಕರು ಜೂಜಾಡಿಗರು ಇವ್ರನ್ನ ಸ್ವಚ್ಛ ಮಾಡ್ತಾ ಇದ್ರೆ ನೀನು ಆಧ್ಯಾತ್ಮಿಕ ಬಗ್ಗೆ ಬೇರೆ ಯಾರನ್ನಾದ್ರೂ ಕೇಳ್ಕೊ ಇವನ್ ಹತ್ರ ಅಧ್ಯಾತ್ಮ ಗೊತ್ತಿಲ್ಲ ಇವನಿಗೆ ಕೊಚ್ಚೇಲಿ ಈಜೋದು ಸ್ವಚ್ಛ ಮಾಡೋದು ಎರಡೇ ಗೊತ್ತಿರೋದು ಹ್ಮ್ ಆದ್ರೆ ಅದೇ ನಾನು ಯಾವ ರೀತಿ ಹೇಳ್ತೀನಿ ಅಂದ್ರೆ ಒಂದು ನನಗೆ ಒಂದ್ ಕಡೆ ಏನನ್ಸುತ್ತೆ ಎಲ್ಲ ಬಿಟ್ಟು ಏನಾದ್ರು ಸುಮ್ನೆ ಪ್ರಶಾಂತವಾಗಿರೋಕ್ ಹೋಗ ಹೋಗಣ ಇಲ್ಲ ಇಲ್ಲ ದೇಶಕ್ಕಾಗಿ ನೀನ್ ಏನಾದ್ರು ಮಾಡ್ಬೇಕು ನಾನು ಒಂದು ಆಸೆ ಇಟ್ಕೊಂಡಿನಿ ಒಂದೇ ಒಂದು ಯು ಪಿ ಎಕ್ಸಾಮ್ ಬರೆದು ಏನಾದ್ರು ಆಗಿ ಕಡೆಗೆ ಜನಕ್ಕೆ ಸೇವೆ ಮಾಡುವಂತದ್ದು ಆಸೆ ಒಂದಿದೆ ಜನ ನೀವು ಮಾತಲ್ಲೇ ಹೋಗಿ ವಾಡ್ಕೋ ಹೋಗಿ ಏನ್ ಮಾಡ್ಬೇಕು ಅಂತಿದ್ಯೋ ಇಲ್ಲ ಅದಕ್ಕೆ ನಿಮಗ್ ಒಂದ್ ಸಲ ನಾ ಕೇಳೋಣ ಅಂತ ಇವನ್ ಮಾಡಿದೆ ಇವ್ನ್ ಕೊಚ್ಚೇ ಹುಳಾ ಇವ್ನು ಇವ್ನತ್ರ ಏನೋ ಕೇಳದ್ ನೀನು ಇವನ್ ಕೆಲ್ಸ ಇವನ್ ಮಾಡಕ್ ಬಿಟ್ರು ಏನೋ ಸ್ವಚ್ಛ ಮಾಡ್ಕೊಂಡ್ ಬದುಕ್ತಾ ಇದ್ದಾನೆ ನೀನೇ ನೋಡ್ತಾ ಇದೀಯಾ ದಿನ ಏನ್ ಮಾಡ್ತಾ ಇದೇನೋ ಅವ್ರ ಹತ್ರ ಹ್ಮ್ ದೇಶಕ್ಕಾಗಿ ಮತ್ತೆ ಹೆಣ್ಣಿನಿಂದಕರಾಗೆ ಅವ್ರ್ ಬಗ್ಗೆ ತುಂಬಾನೇ ಹೋರಾಡ್ತಿದಾರೆ ಅವ್ರಿಗೂ ನ್ಯಾಯ ಒದಗಿಸಬೇಕಾದ್ ಜೀವ ಜಾಡಿಗರು ಹೀಗೆ ಮರ ರಕ್ಷಣೆ ಮಾಡೋದು ಜೂಜನ್ನ ವಿರೋಧಿಸ್ತಾ ಇದ್ದಾನೆ ಮಹಾ ಮರ ರಕ್ಷಣೆ ಮಾಡ್ತಾ ಇದ್ದಾನೆ ನಿನ್ನಂತ ಯುವಕರನ್ನ ಹಿಡಿದು ಹಾವುಗಳ ರಕ್ಷಣೆ ಪಕ್ಷಿಗಳ ರಕ್ಷಣೆ ಯಾರ ಕಷ್ಟದಲ್ಲಿದಾರೋ ಅವ್ರ ರಕ್ಷಣೆ ಕಡೆಗೆ ಯಾರು ಹೆಣ್ಣಿನಿಂದನೆ ಮಾಡಿದಾರೋ ಅವ್ರ ಮನೆ ಹೆಣ್ಣಿನ ರಕ್ಷಣೆ ಕೂಡ ಮಕ್ಕಳ ರಕ್ಷಣೆ ಕೂಡ ಮಾಡೋಣ ಅಂತದ್ ಬಿಟ್ಟು ಅಧ್ಯಾತ್ಮನಂತೆ ಅವಾಗ್ ನಿಮ್ ತಂದೆ ತಾಯಿ ಇಬ್ಬರಿಗೂ ಒಂದು ಒಂದು ನೀನ್ ಸಂಪಾದನೆ ಮಾಡಿರೋ ಹತ್ ರೂಪಾಯಿ ತಗೊಂಡ ತಗೊಂಡೋಗ್ಬಿಟ್ಟು ಅವ್ರ ಕಾಲ್ ಮೇಲೆ ಹಾಕ್ಬಿಟ್ಟು ತಪ್ಪಾಯ್ತು ನಾನು ಇನ್ ಮುಂದೆ ನೀವು ನೀವು ಜೀವಂತ ಇರೋವರೆಗೂ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ನಿಮ್ ಸೇವೆ ಮಾಡ್ತೀನಿ ಅಂತ ಹೇಳು ತಪ್ಪುಗಳು ಮಾಡಿದ್ರೆ ಸ್ವಲ್ಪ ಗದ್ರು ಪರವಾಗಿಲ್ಲ ಏನ್ ಆಗಲ್ಲ ಆದ್ರೆ ಇಲ್ಲ ಅವರು ಅವರು ತುಂಬಾ ಕಷ್ಟಪಟ್ಟು ಒಳ್ಳೆ ಒಂದ್ ರೂಪಾಯಿ ಇಲ್ಲ ಇಲ್ಲ ದಯವಿಟ್ಟು ಒಂದ್ ಎರಡ್ ಮಾತಾಡ್ಬೇಕಿತ್ತ ಇನ್ನೊಂದು ಅದೇ ನಾನು ಯು ಕಡೆ ಹೋಗೋದಾದ್ರೆ ನನಗೆ ಯಶಸ್ ಸಿಗುತ್ತಾ ಅನ್ನೋದೊಂದು ಹೇ ಇಂತ ಪ್ರಶ್ನೆ ಕೇಳಿದ್ರೆ ಅವ್ರ ಹತ್ರ ಉತ್ತರ್ಸದೇ ಇಲ್ಲ ಯಶಸ್ ಸಿಗತ್ತ ಅನ್ನೋರ್ಗೆ ಸಿಗೋದಿಲ್ವಂತೆ ಯಶಸ್ ಸಿಕ್ಕಿದ್ರೆ ಸಿಗದೆ ಇದ್ರೆ ನಾನ್ ಪ್ರಯತ್ನ ಮಾಡ್ತೀನಿ ಅನ್ನೋರ್ಗೆ ಸಿಗತ್ತಂತೆ ಇವಾಗ ಏನ್ ಮಾಡ್ತೀಳು ಇಲ್ಲ ನಾನು ಅದ್ ಕಡೆ ಹೋಗೇ ಹೋಗ್ತೀನಿ ಆಹ್ ನಿನ್ ಮುಂದೆ ಯಶಸ್ ಸಿಗತ್ತಂತ ಯಾರ್ನಾದ್ರು ಕೇಳಿದ್ಯಾ ನಿನ್ಗೆ ಯಶಸ್ಸಾನಿ ಇಲ್ಲ ಯಾರ್ನೂ ನಾ ಕೇಳ್ಲಿಲ್ಲ ಕೇಳಿದ್ದೆ ನಿಮ್ಮನ್ನ ಒಬ್ರನ್ನ ಮಾತ್ರ ಅದು ಬಿಡು ಹೇಳ್ತಾ ಇದೀನಿ ನಿನ್ ಮುಂದೆ ಜೀವನದಲ್ಲಿ ಯಾವುದೇ ವಿಚಾರಕ್ಕೆ ಯಶಸ್ ಸಿಗತ್ತಾ ಅಂತ ಕೇಳಿದ್ಯಾ ಅಂದ್ರೆ ಆ ಕೆಲ್ಸ ನಿನಗ ಆಗಲ್ಲ ಓಕೆ ಯಶಸ್ ಸಿಕ್ಕಿದ್ರು ಮಾಡ್ತೀನಿ ಸಿಗದಿದ್ರು ಮಾಡ್ತೀನಿ ಇವಾಗ ಅವ್ರ ಹತ್ರ ಇಷ್ಟೆಲ್ಲಾ ಹೋರಾಟಗಳು ಮಾಡ್ತಾ ಯಶಸ್ಗೋಸ್ಕರ ಮಾಡ್ತೀಯಾನ ಇಲ್ಲ ಮಾಡ್ತಾ ಇದಾನಷ್ಟೇ ಅದು ಸ್ವಚ್ಛ ಆಗತ್ತೋ ಇಲ್ವೋ ಹೆಣ್ಣಿನಿಂದನೆ ನಿಲ್ಲತ್ತೋ ಇಲ್ವೋ ಜೂಜಾಟ ನಿಲ್ಲತ್ತೋ ಇಲ್ವೋ ಪ್ರಯತ್ನ ಪಡ್ತಾ ಇದ್ದಾರೆ ನಾನು ಹಾಗಾದ್ರೆ ಅದೇ ಮರಗಳೆಲ್ಲ ಮೊಳೆಗಳು ತೆಗಕಾಗತ್ತೋ ಇಲ್ವೋ ನಾವ್ ಮಾತ್ರ ತೆಗಿತಾನೇ ಇರ್ತೀವಿ ಜೀವನ ಪರ್ಯಂತ ನಾನು ಅದೇ ತರನೇ ನಿಮ್ಮ ಹಾಗೆ ಮಾಡ್ತೀನಿ ಇದನ್ನ ಹಾಕ್ತೀನಿ ಫೇಸ್ಬುಕ್ ನಿನ್ನಂತ ಹುಡುಗರು ಒಳ್ಳೇದಾಗ್ಲಿ ಆಗ್ಲಿ ಆಗ್ಲಿ ಆದ್ರೆ ನಾನು ಅದೇ ಆ ಕಡೆನೆ ಹೋಗ್ತೀನಿ ನನಗೆ ಅದೇ ಒಂದು ಯಾಕೆ ಅನ್ನೋದು ಗೊತ್ತಾಗಲ್ಲ ನನಗೆ ಅದ್ರ ಕಡೆನೆ ಒಂದು ಒಂಚೂರು ಏನೋ ಒಂಥರ ಹೋದವರಿಗೆ ಸಿಗದು ಆಧ್ಯಾತ್ಮ ನಮ್ಮ ಮನೆಯೇ ಹಿಮಾಲಯ ಅಂದುಕೊಂಡವರಿಗೆ ಸಿಗುವುದು ಅಧ್ಯಾತ್ಮ್ ಹಿಮಾಲಯಕ್ಕೆ ಹಿಮಾಲಯ ಎನ್ನುವುದು ಇಟ್ಟ ಹೆಸರಲ್ವೋ ಅಲ್ಲಿ ಹಿಮ ಇರುವುದರಿಂದ ಅದು ಹಿಮಾಲಯವಾಗಿ ಅದು ಇದ್ದ ಹೆಸರು ಇಲ್ಲ ಶವವಾಗುವ ಈ ದೇಹ ಜೀವಂತ ಇರುವವರೆಗೂ ಶಿವಾಲಯ ಕಣೋ ಈ ಜೀವ ಈ ದೇಹನ ಬಿಟ್ಟ ನಂತರ ಇದು ಶವಾಲಯ ಆಗತ್ತೆ ಶಿವಾಲಯ ನಮ್ಮ ದೇಹದಲ್ಲೇ ಇಟ್ಕೊಂಡು ಹಿಮಾಲಯಕ್ಕೆ ಆಗ ಹೋಗ್ತೀಯ ಹಿಮಾಲಯ ನೋಡ್ಬೇಕು ಅಂದ್ರೆ ಹೋಗಷ್ಟೆ ಹುಡುಕಿದ್ರೆ ಸಿಗೋದಲ್ಲ ಅಧ್ಯಾತ್ಮ ಆತ್ಮದ ಅಧ್ಯಾಯವೇ ಅಧ್ಯಾತ್ಮ ಕಣೋ ಆತ್ಮ ಇರೋದು ನಿನ್ನೊಳಗೆ ಆ ನಿನ್ನೊಳಗಿರೋ ಆತ್ಮದ ಅಧ್ಯಾಯವನ್ನ ಮಾಡ್ಲಿಕ್ಕೆ ನೀ ನಿನ್ನೊಳಗೆ ಓದ್ಕೋ ಅದ್ರ ಅಂದ್ರೆ ಒಂಚೂರು ಅದ್ರ ಬಗ್ಗೆ ಅಲ್ಲ ನಾನು ಇದು ಮಾಡ್ಕೋದಲ್ಲ ಏನ್ ತಂದ್ರೇ ಇಲ್ಲ ಅಲ್ಲ ಅದೇನೆ तू ನಿನ್ನತ್ರ ಮಾತಾಡ್ತಾ ಇದೀನಲ್ಲ ಇಲ್ಲ ಇಲ್ಲ ನಾನು ಆತ್ಮ ಯಾತ್ಮ ಬೇಕಂತೀನಿ ನಿಮಗೆ ನೀನು ನಾನು ಕಾರ್ತಿಕ ಕಾರ್ತಿಕಾ ನಿನ್ನ ಹೆಸರದು ಯಾರೋ ನೀನು ನಾನು ನೀವೇ ಹೇಳಬೇಕು ನಿನ್ನ ಅಲ್ಲ ನೀನು ಯಾಕಂದ್ರೆ ಅದು ನಿನ್ನ ಕೈಯೇ ನಿನ್ನ ಕಾಲಲ್ಲ ನೀನು ಅದು ನಿನ್ನ ಕಾಲು ನಿನ್ನ ದೇಹವಲ್ಲ ನೀನು ಅದು ನಿನ್ನ ದೇಹ ನಿನ್ನ ಹೆಸರಲ್ಲ ನೀನು ಅದು ನಿನ್ನ ಹೆಸರು ನೀನಲ್ಲದ್ದು ನಿನ್ನದೆಲ್ಲ ನೀನಲ್ಲ ನಿನ್ನದ್ಯಾವುದು ನೀನಲ್ಲ ನಿನ್ನದಲ್ಲದ್ದು ನೀನು ಆ ನೀನು ಅಲ್ಲದ್ದು ಆತ್ಮ ಆ ಆತ್ಮ ನಿನ್ನೊಳಗಿದೆ ಆ ಆತ್ಮದ ಅಧ್ಯಾಯ ಆರಂಭ ಆಗುವುದಕ್ಕೆ ನಿನ್ ಕಾಯ್ಬೇಕು ನಿನ್ನ ಹಲಸಿನ ಮೈಯನ್ನ ಸಿಗಿಬೇಕು ಅಂದ್ರೆ ಹಲಸು ತರ ನಿನ್ನ ಆತ್ಮದ ಸುತ್ತಲೂ ಕವಚ ಆಗಿದೆ ಅದು ಫಿಸಿಕಲ್ ಅಲ್ಲ ಮೆಂಟಲ್ ಆಗಿ ಆ ಹಲಸನ ಮುಳ್ಳು ಮುಳ್ಳು ದೇಹವನ್ನ ಸಿಗದ್ರೆ ಒಳಗಡೆ ಹಲಸಿನ ತೊಡೆತರ ಆತ್ಮ ಸಿಗತ್ತೆ ಆ ಆತ್ಮವನ್ನ ಅಧ್ಯಯನ ಮಾಡಬೇಕು ಅದನ್ನೇ ಅಧ್ಯಾತ್ಮ ಅಂತಾರೆ ನಿನಗೆ ಹುಟ್ಟಿಲ್ಲ ಸಾವಿಲ್ಲ ಬಣ್ಣವಿಲ್ಲ ರೂಪವಿಲ್ಲ ವೇಗವಿಲ್ಲ ಭಾರವಿಲ್ಲ ನೀನು ಈ ದೇಹ ಹುಟ್ಟಿದಂದು ಈ ದೇಹದೊಳಗೆ ಬಂದೆ ಈ ದೇಹಕ್ಕೆ ಬರುವುದಕ್ಕೆ ಮುನ್ನ ಮತ್ತೊಂದು ದೇಹದಲ್ಲಿ ಎಲ್ಲೋ ಗಿಡಮರವಾಗಿದ್ದೆ ಕ್ರಿಮಿಕೀಟವಾಗಿದ್ದೆ ಈ ದೇಹ ಬಿಟ್ಟ ದಿನ ಅಂದ್ರೆ ಈ ದೇಹ ಸತ್ತ ದಿನ ನೀನು ಈ ದೇಹವನ್ನ ಬಿಡುತ್ತೀಯಾ ಮತ್ತೊಂದು ಯಾವುದೋ ದೇಹಕ್ಕೆ ಸೇರುತ್ತೀಯ ಹಾಗಾಗಿ ನಿನಗೆ ಹುಟ್ಟು ಸಾವುಗಳಿಲ್ಲ ಈ ಜಗತ್ತಿನ ಆರಂಭದಿಂದ ನೀನಿದ್ದೀಯ ಈ ಜಗತ್ತಿನ ಅಂತ್ಯದವರೆಗೂ ನೀನಿರ್ತೀಯ ನಿನ್ನನ್ನ ನಿನ್ನ ಘಟಾಕಾಶ ಅಂತಾರೆ ಘಟ ಅಂದ್ರೆ ಮಡಿಕೆ ಈ ದೇಹವೆಂಬ ಮಡಿಕೆ ಮೂರು ಮಡಿಕೆ ಸೂಕ್ಷ್ಮ ಮಡಿಕೆ ಸ್ಥೂಲ ಮಡಿಕೆ ಕಾರಣ ಮಡಿಕೆ ಅಂತ ಭಕ್ತ ಕುಂಬಾರದಲ್ಲಿ ಎಷ್ಟು ಚೆನ್ನಾಗಿದೆ ನೋಡು ಅದು ಬಿಡು ಮಾನವ ದೇಹವು ಮೂಳೆ ಮಾಂಸದ ಅಂತ ಒಂದು ಹಾಡಿದೆ ಇದೆ ಹೌದು ಹಾಗೆ ಘಟ ಘಟ ಅಂದ್ರೆ ಗಡಿಗೆ ಅಂತ ಆ ಘಟಾಕಾಶ ಅಂದ್ರೆ ಆಕಾಶ ಅದ್ರೊಳಗೆ ಇರುವಂತಹ ಸ್ಪೇಸ್ ಆತ್ಮ ಆ ಘಟ್ಟದ ಹೊರಗಿರೋದನ್ನ ಪರಮಾತ್ಮ ಅಂತಾರೆ ಅಂದ್ರೆ ನಮ್ ದೇಹದ ಹೊರಗಡೆ ನನಗೂ ನಿನಗೂ ಈ ಎಲ್ಲ ಆವರಿಸಿರುವಂತಹ ನೀಲಾಕಾಶ ಇದೆಯಲ್ಲ ಇದನ್ನ ಪರಮಾತ್ಮ ಅಂತಾರೆ ಈ ಜೀವಾತ್ಮ ನಿನ್ನೊಳಗೆ ಒಂದು ಆ ಆಕಾಶ ಇದೆ ಅದನ್ನ ಘಟಾಕಾಶ ಅಂತಾರೆ ಅದನ್ನ ಚಿದಾಕಾಶದಲ್ಲಿ ಸೇರುವುದೇ ಮುಕ್ತಿ ಘಟಾತ್ಮ ಚಿದಾತ್ಮದಲ್ಲಿ ಸೇರುವುದೇ ಮುಕ್ತಿ ಆ ಚಿದಾಕಾಶವೇ ಪರಮಾತ್ಮ ಈ ಅಧ್ಯಾತ್ಮದ ಹಾದಿ ಆರಂಭ ಆಗೋದೆ ಅಲ್ಲಿ ಇದನ್ನ ಕಲಿಬೇಕು ಅಂದ್ರೆ ಎರಡು ಕತ್ತೆ ಕಾಯ್ಬೇಕು ಇಡುಫನ ಕತ್ತೆ ಇಲ್ಲ ನಾನ್ ಕಾದ್ರೂ ಕಾಯ್ದ್ರೂ ಪರವಾಗಿಲ್ಲ ನನ್ನ ಒಂದು ಒಂದು ಇದಾಗೋವರೆಗೂ ನಮ್ ತಂದೆ ತಾಯಿ ಇದ್ ಮಾಡೋವರೆಗೂ ಅವ್ರಿಗೆ ಹೇಳಿ ನನ್ನ ಕಡೆಗೆ ನೀವು ಅಲ್ಲಿಗೆ ಹೋಗ್ಬೇಕು ಅನ್ನೋದೊಂದ್ ಆಸೆ ಮನ್ಸಲ್ಲಿ ಹಾಗೆ ಇದೆ ಒಂಥರ ಪ್ರಶಾಂತವಾಗಿರ್ಬೇಕು ಯಾರು ಇಲ್ಲ ಈಗ ನಾಗಸಾಧುಗಳು ಯಾರ ಕಣ್ಣಿ ಕಾಣದೇ ಇರ್ತಲ್ಲ ಆ ರೀತಿ ಇರ್ಬೇಕು ಅನ್ನೋದು ಎದುರುಗಡೆ ಇದ್ರೆ ಒಂದು ಬಿಡ್ತಿದ್ದೆ ನಿನಗೆ ಆ ಬದುಕೊಂಡೆ ಹೋಗಿ ಹಿಡಿತ ಯಾಕೆ ನನಗೆ ಆತರ ಮನ್ಸಲ್ಲಿ ಹಂಗೆ ಅಂತ ನನಗೆ ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಏನ್ ಅನ್ಸುತ್ತೆ ಅಲ್ಲಿಗೆ ಹೋದ ತಕ್ಷಣ ನಿನಗೆ ಕಟ್ ಮಾಡ್ಬಿಡ್ತಾರೆ ಏನ್ ಅಂತ ಬದುಕಿ ಏನಕ್ಕೋ ದೇವರು ಕೊಟ್ಟಿರೋ ಪ್ರತಿ ಅಂಗ ಇಟ್ಕೋಬೇಕು ಹಾ ಇನ್ನೊಂದ್ಸಲ ಇಂತವೆಲ್ಲ ಮಾತಾಡಿದ್ರೆ ನಂಗೆ ಫೋನ್ ಮಾಡ್ಬಿಡ ದಯವಿಟ್ಟು ನಿನ್ನ ಬ್ಲಾಕ್ ಇಲ್ಲ 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 ಅದೇ ನಾನ್ ನಿಮ್ ಹತ್ರ ಸುಮ್ನೆ ಹಾಗೆ ಕೇಳ್ಬೇಕು ಅನ್ನೋ ಒಂದ್ ಇದಕ್ಕೋಸ್ಕರ ನಾನ್ ನಿಮ್ಮನ್ನ ಕೇಳಿದೆ ಅಷ್ಟೇ ಅದ್ರ ಬಗ್ಗೆ ತುಂಬಾ ಹಿಡಿತ ಹಿಡಿದ್ರಲ್ಲ ಹಾ ಸರಿ ಆಯ್ತು ಹಾಗಾದ್ರೆ